न्यूज के स्वागत नानु स्मिता। 75ನೇ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವವನ್ನು ತುಮಕೂರಿನ ವಿವಿಧೆಡೆ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು। ಈ ಕುರಿತಾದ ಒಂದು ವರದಿದೆ ನೋಡಿ। ತುಮಕೂರಿನ ರಿಂಗ್ ರೋಡ್ನಲ್ಲಿರುವ ಸರ್ಕಲ್ನಲ್ಲಿ ಮುಸ್ಲಿಂ ಬಾಂಧವರು 100 ಅಡಿ ಉದ್ದದ ತ್ರಿವರ್ಣ ಧ್ವಜವನ್ನು ಹಿಡಿದು ರಾಷ್ಟ್ರಪ್ರೇಮ ಮೆರೆದರು। ಇನ್ನು ಈ ಭಾಗದ ಪ್ರಮುಖರು ಧ್ವಜಾರೋಹಣ ನೆರವೇರಿಸಿದರು। ದೇಶದಲ್ಲಡೆ ಸಂಭ್ರಮ ಸಡಗರ ಜೊತೆ ಧ್ವಜಾರೋಹಣ, ಮನೆ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹಬ್ಬದ ರೀತಿಯಲ್ಲಿ ಆಚರಿಸಲಾಗುತ್ತಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು। सैयद अजमल पाशा अंत सुवर्ण कर्नाटक हुमन रेट्स राज्य अध्यक्ष अजमल माता इवतु ऐन 75ने 15 अगस्ट नम रिंग रोड सर्कल आचरण मी नम स्न एलू राज्य जिला सदस्य लोकल जन नमें बेबल को 75ने वर्षद 15 अगस्ट है वेदी नम तुमकूर्गो मरलूरु दिन्नेय एपीजी अब्दुल कलाम आटो निल्दाणद आटो चालकरुगळु तम्म आटोगळ मेले राष्ट्र ध्वजवन्न कट्टिकोंडु प्रमुख रस्तेगळल्लि र्याली नडेसि संभ्रमिसिदरु। ಇನ್ನು 75ನೇ ಅಮೃತ ಮಹೋತ್ಸವದಲ್ಲಿ ವಿಶಿಷ್ಟವಾಗಿ ರ್ಯಾಲಿ ನಡೆಸಲಾಗುತ್ತಿದೆ ಎಂದು ಆಟೋ ಚಾಲಕರು ಹೇಳಿದ್ದಾರೆ। ಜನತೆಗೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹೇಳುತ್ತಾ ಇವತ್ತು ಎಪಿಜಿ ಅಬ್ದುಲ್ ಕಲಾಂ ಆಟೋ ಚಾಲಕರಿಂದ ಎಲ್ಲಾ ಚಾಲಕರು ಸೇರಿ ಇವತ್ತು 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇವತ್ತು ಬಾವುಟ ಕಟ್ಟಿಕೊಂಡು ನಾವು ಪ್ರದರ್ಶನ ಮಾಡಿ ರ್ಯಾಲಿ ಮುಖಾಂತರ ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ವಿ। ತುಮಕೂರಿನ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು। ಆರ್ಸಿ ಅಂಜನಪರವರು ಧ್ವಜಾರೋಹಣ ನೆರವೇರಿಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರನ್ನು ಸ್ಮರಿಸಿಕೊಂಡರು। ಇದು ದೇಶಾದ್ಯಂತ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅನೇಕ ಈ ರೀತಿಯಲ್ಲಿ ಗಂಡು ಹೆಣ್ಣು ಅಂತಕಂತ ಭೇದ ಭಾವನೆ ಇಲ್ಲದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತಕಂತ ವಿಚಾರದಲ್ಲಿ ಸುಮಾರು ವರ್ಷಗಳು ಅವರ ವಿರುದ್ಧ ಹೋರಾಟವನ್ನ ಮಾಡಿ ತ್ಯಾಗವನ್ನ ಮಾಡಿ ಮತ್ತು ಬಲಿದಾನಗಳನ್ನು ಮಾಡಿ ಈ ನಮ್ಮ ಭಾರತ ದೇಶಕ್ಕೆ 1947 ರಲ್ಲಿ ಆಗಸ್ಟ್ 15 ರಂದು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ಬ್ರಿಟಿಷ್ ಸರ್ಕಾರದಿಂದ ನಾವು ಪಡೆಕೊಳ್ಳುತ್ತೇವೆ। ಅವತ್ತಿನಿಂದ ಇಲ್ಲಿವರೆಗೂ ಕೂಡ ನಾವು ಭಾರತ ದೇಶದಲ್ಲಿ ಸ್ವತಂತ್ರರಾಗಿ ಎಲ್ಲ ವರ್ಗದ ಜನ ಮುಂದೆ ಮತ್ತು ಏನು ಇವತ್ತು ನಮಗೆ ಕೊಟ್ಟಿರತಕ್ಕಂತ ಸಂವಿಧಾನದ ಹಕ್ಕು ಸ್ವಾತಂತ್ರ್ಯ ಕೊಟ್ಟಿರತಕ್ಕಂತ ಹಕ್ಕು। ಇನ್ನು ಈ ಸಂದರ್ಭದಲ್ಲಿ ಬೆಳ್ಳಿ ಲೋಕೇಶ್, ಟಿಆರ್ ನಾಗರಾಜ್, ದೇವರಾಜ್, ಕೃಷ್ಣಮೂರ್ತಿ, ಬಾಲಕೃಷ್ಣ ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು। ಎನ್ಎಸ್ ಮಾರುತಿ ಪ್ರಸಾದ್, ಅಮೋಗ್ ಟಿವಿ, ತುಮಕೂರು। ತುಮಕೂರಿನ ಶೆಟ್ಟಿಹಳ್ಳಿ ಮೇನ್ ರೋಡ್ ಬಳಿ ಇರುವ ಮಾಸ್ಟರ್ ಪಿಯು ಕಾಲೇಜಿನಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವವನ್ನು ಆಚರಿಸಲಾಯಿತು। ಈ ಸ್ವಾತಂತ್ರ್ಯ ಅಮೃತ ಮಹೋತ್ಸವದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಕೆ ಶ್ರೀನಿವಾಸ ರೆಡ್ಡಿ ರವರು ಧ್ವಜಾರೋಹಣವನ್ನು ನೆರವೇರಿಸಿದರು। ಈ ವೇಳೆ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀನಿವಾಸ ರಾವ್, ಶಂಕರ್ ಪ್ರಸಾದ್, ಶೋಭಾ, ಪೂರ್ಣಿಮಾ, ವೈಕೆ ನಾಗರಾಜು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು। ಸ್ವಾತಂತ್ರ್ಯ ಭಾರತದ ಅಮೃತ ಮಹೋತ್ಸವದ ಪ್ರಯುಕ್ತ ಮನೆ ಮನದಲ್ಲೂ ರಾಷ್ಟ್ರ ಧ್ವಜ ಹಾರಾಡಿದೆ। ಭಾರತ ದೇಶದ ಪ್ರತಿ ಮನೆಯಲ್ಲೂ 75ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಆಚರಣೆಯ ಸಂಭ್ರಮ ಮನೆ ಮಾಡಿದೆ। ಆದರೆ ಕೋಟಿಗೆರೆ ಖಾಸಗಿ ಶಾಲೆಯೊಂದು 75ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಪ್ರಯುಕ್ತ ಒಂದು ದಿನ ಮುಂಚೆ ಆಗಸ್ಟ್ 14 ರಂದು ಮಕ್ಕಳಿಗೆ ರಜೆ ಘೋಷಣೆ ಮಾಡಿರುವ ಘಟನೆ ಭಾನುವಾರ ನಡೆದಿದೆ। ಕೋಟಿಗೆರೆ ತಾಲೂಕು ಕಸ್ಬಾ ಹೋಬಳಿ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿಯ ಜಿ ನಾಗಿನಹಳ್ಳಿ ಸಮೀಪದ ಬೆಂಗಳೂರು ಈಸ್ಟ್ ವೆಸ್ಟ್ ಗ್ರೂಪ್ ಸಂಸ್ಥೆಯ ಕಣ್ವಾ ಇಂಟರ್ನ್ಯಾಷನಲ್ ಸ್ಕೂಲ್ನ 450ಕ್ಕೂ ಅಧಿಕ ಮಕ್ಕಳಿಗೆ 75ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಪ್ರಯುಕ್ತ ಆಗಸ್ಟ್ 15ರಂದು ಶಾಲೆ ಕಣ್ವಾ ಶಾಲೆಗೆ ರಜೆ ನೀಡಲಾಗಿದೆ ಎಂದು ಪ್ರಾಂಶುಪಾಲರು ಆಗಸ್ಟ್ 14ರ ಭಾನುವಾರ ಮಕ್ಕಳ ಪೋಷಕರಿಗೆ ಗ್ರೂಪ್ನಲ್ಲಿ ರವಾನಿಸಿದ್ದಾರೆ।
ಜಿ ನಾಗಿನಹಳ್ಳಿಯ ಕನ್ವ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಪ್ರಿಕೆಜಿಯಿಂದ 10ನೇ ತರಗತಿಯವರೆಗೆ 450ಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. 10ನೇ ತರಗತಿಗಳ ವಿದ್ಯಾರ್ಥಿಗಳ ಪೋಷಕರ ಪ್ರತಿಯೊಂದು ಗ್ರೂಪ್ನಲ್ಲಿ ಆಗಸ್ಟ್ 14ರಂದು ಸಂಜೆ 4:38 2022ರ ಆಗಸ್ಟ್ 15ರಂದು ಸ್ವಾತಂತ್ರ್ಯೋತ್ಸವ ದಿನದಂದು ನಮ್ಮ ಶಾಲೆಗೆ ರಜೆ ಘೋಷಿಸಲಾಗಿದೆ ಎಂಬ ಸಂದೇಶವನ್ನು ಪ್ರಾಂಶುಪಾಲರೇ ರವಾನಿಸಿರುವ ಘಟನೆ ನಡೆದಿದೆ. ರಾಷ್ಟ್ರಪ್ರೇಮ ಮತ್ತು ದೇಶಭಕ್ತಿಯ ಪಾಠವನ್ನು ಮಕ್ಕಳ ಹೃದಯದಲ್ಲಿ ಬಿತ್ತಬೇಕಾದ ಭಾರತ ದೇಶದ ಹೆಮ್ಮೆಯ ದಿನದಂದು ಕಣ್ವ ಶಾಲೆಯ ಆಡಳಿತ ಮಂಡಳಿ ರಜೆಯನ್ನು ಘೋಷಣೆ ಮಾಡಿದೆ. ಭಾರತ ಸರ್ಕಾರದ ಆದೇಶದಂತೆ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಆಚರಣೆ ಮಾಡದಿರುವ ಶಾಲೆಯ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಮಕ್ಕಳ ಪೋಷಕರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಆಗ್ರಹ ಮಾಡಿದ್ದಾರೆ. ನನ್ನ ತಾತ ನರಸಪ್ಪ ಸ್ವಾತಂತ್ರ್ಯ ಹೋರಾಟಗಾರ. ನನ್ನ ಮಗ ಕಣ್ವ ಶಾಲೆಯಲ್ಲಿ 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾನೆ. 76ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ದಿನವೇ ಕಣ್ವ ಶಾಲೆಗೆ ರಜೆ ಘೋಷಣೆ ಮಾಡಿದ್ದಾರೆ. ಮಕ್ಕಳಿಗೆ ಹೃದಯದಲ್ಲಿ ದೇಶ ಪ್ರೇಮ ಬೆಳೆಸಬೇಕಾದ ಶಾಲೆ ಮತ್ತು ಶಿಕ್ಷಕರಿಂದ ಇಂತಹ ಆದೇಶವನ್ನು ನಾನು ಊಹೆಯೂ ಮಾಡಿರಲಿಲ್ಲ ಎಂದು ಮಕ್ಕಳ ಪೋಷಕರಾದ ನವೀನ್ ಆರೋಪ ಮಾಡಿದ್ದಾರೆ. ಕಣ್ವ ಶಾಲೆಯ ಶಿಕ್ಷಕರಿಂದ 75ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ನಡೆದಿದೆ. ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ ಪ್ರಯುಕ್ತ ನಮ್ಮ ಮಕ್ಕಳಿಗೆ ರಜೆ ಘೋಷಣೆ ಆಗಿದೆ. ನಮ್ಮ ಕಣ್ವ ಶಾಲೆಯ ಆಡಳಿತ ಮಂಡಳಿಯಿಂದ ತಪ್ಪಾಗಿದೆ. ಕಣ್ವ ಗ್ರೂಪ್ ಸ್ಥಾಪನೆಯಾಗಿ 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಆಗಸ್ಟ್ 16ರಂದು ಮತ್ತೆ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಮಾಡುತ್ತೇವೆ ಎಂದು ಕಣ್ವ ಇಂಟರ್ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲೆ ಲಾವಣ್ಯ ಸ್ಪಷ್ಟನೆ ನೀಡಿದ್ದಾರೆ. ಎನ್ ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದ್ರಾಶತ್ವಕ್ಕೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಭೇಟಿ ನೀಡಿದರು. ಸ್ವಾತಂತ್ರ್ಯ ಭಾರತದ 75ನೇ ಅಮೃತ ಮಹೋತ್ಸವದ ಪ್ರಯುಕ್ತ ವಿದ್ರಾಶತ್ವಕ್ಕೆ ಭೇಟಿ ನೀಡಿದರು. ಈ ವೇಳೆ ಹುತಾತ್ಮರ ಸ್ತೂಪಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಕರ್ನಾಟಕದ ಜಲಿಯನ್ ವಾಲಾಭಾಗ್ ಅಂತಲೇ ಖ್ಯಾತಿಯಾಗಿದ್ದ ವಿದ್ರಾಶತ್ವ ಇದೇ ವೇಳೆ ವಿದ್ರಾಶತ್ವದಲ್ಲಿನ ಪುರಾಣ ಪ್ರಸಿದ್ಧ ಅಶ್ವಥನಾರಾಯಣ ಸ್ವಾಮಿಗೆ ಪೂಜೆ ಕೂಡ ಸಲ್ಲಿಸಿದರು. ಸಂಭ್ರಮಾಚರಣೆಯಲ್ಲಿ ತೊಡಗಿದೆ. ನಾಡಿನ ದೇಶದ ಎಲ್ಲ ನಾಗರಿಕರಿಗೂ ಬಂಧು ಭಗಿನಿಯರಿಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಶುಭಾಶಯಗಳು. ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯ ಕಡೆಯ ರೀತಿಯಲ್ಲಿ ಇವತ್ತು ಸ್ವಾತಂತ್ರ್ಯೋತ್ಸವವನ್ನು ಜನ ತಮ್ಮ ಮನೆಗಳಲ್ಲಿ ತಮ್ಮ ಸಂಸ್ಥೆಗಳ ಮುಖಾಂತರ ಗ್ರಾಮಗಳಲ್ಲಿ ರಸ್ತೆಗಳಲ್ಲಿ ಇವತ್ತು ಸಂಭ್ರಮದಿಂದ ಆಚರಿಸ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆ ಸ್ವಾತಂತ್ರ್ಯ ಬಲಿದಾನದಿಂದ ಬಂದಿದೆ, ತ್ಯಾಗದಿಂದ ಬಂದಿದೆ, ತುಂಬ ಕಷ್ಟಪಟ್ಟು ದೀರ್ಘಕಾಲದ ಹೋರಾಟದಿಂದ ಬಂದಿದೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಆ ಸ್ವಾತಂತ್ರ್ಯಕ್ಕೆ ಪಾತ್ರರಾಗುವಂಥ ರೀತಿಯಲ್ಲಿ ನಡ್ಕೊಳ್ಳುವಂಥ ಕೆಲಸ ಇವತ್ತು ಪ್ರಧಾನಮಂತ್ರಿಗಳ ಸಂದೇಶ ಕೂಡ ಕೊಟ್ಟಿದ್ದಾರೆ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ. ಆ ಎಲ್ಲ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ನಾವೆಲ್ಲರೂ ಮುಂದೆ ಸಾಗೋಣ ಅನ್ನುವಂಥ ಸಂಕಲ್ಪ ಜೊತೆಗೆ ಅದೇ ಸ್ವಾತಂತ್ರ್ಯದ ಆಂದೋಲನ ಸಂದರ್ಭದಲ್ಲೇ ವಿದುರಾಶ್ವತ್ವದ್ದು ಕೂಡ ಒಂದು ಪ್ರಧಾನವಾಗಿರ್ತಕ್ಕಂಥ ಭಾಗ. 1938ರಲ್ಲಿ ಧ್ವಜ ಸತ್ಯಾಗ್ರಹದ ಸಂದರ್ಭದಲ್ಲಿ ಬ್ರಿಟಿಷ್ ಪೊಲೀಸರಿಂದ 32 ದೇಶಭಕ್ತ ನಾಗರಿಕರ ಬಲಿದಾನ ಆಗಿರ್ತಕ್ಕಂಥ ಪುಣ್ಯಭೂಮಿ ಇದು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿದುರಾಶ್ವತ್ವದ ಈ ಬಲಿದಾನಿಗಳ ಭೂಮಿಯಲ್ಲಿ ಭಾಗವಹಿಸ್ತಾ ಇರೋದಕ್ಕೆ ನನಗೂ ಕೂಡ ಆನಂದ ಆಗ್ತಾ ಇದೆ. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳ ಜೊತೆಗೆ ಬಲಿದಾನಿಗಳ ಜಾಗದಲ್ಲಿ ನಾನು ಕೂಡ ಇವತ್ತಿದ್ದೀನಿ ಅನ್ನೋ ಸಂತೃಪ್ತಿಯ ಜೊತೆಗೆ ನಾವೆಲ್ಲರೂ ಒಟ್ಟಿಗೆ ಸಾಗೋಣ, ದೇಶದ ಅಭಿವೃದ್ಧಿ ಮತ್ತು ಪುರೋಭಿವೃದ್ಧಿಯ ದೃಷ್ಟಿಯಿಂದ ಕೆಲಸ ಮಾಡೋಣ ಅನ್ನುವಂಥ ಸಂಕಲ್ಪದ ಜೊತೆಗೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಕಾಂಗ್ರೆಸ್ ಮುಖಂಡ ಮಹಂತೇಶ್ ಮತ್ತಿಕೊಪ್ಪ ಅಭಿಮಾನಿಗಳಿಂದ ಬೃಹತ್ ಬೈಕ್ ರ್ಯಾಲಿ ನಡೆಯಿತು. ಸಾವಿರಾರು ಯುವಕರು ಬೈಕ್ ಮೇಲೆ ಸಾಗಿದರು. ಚನ್ನಮ್ಮನ ವೃತ್ತದಲ್ಲಿ ಸೇರಿದ ಯುವಕರು ಚನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಮಟೂರು ಬಾಳಪ್ಪ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವಕ್ಕೆ ದ್ವಿಚಕ್ರ ವಾಹನದಲ್ಲಿ ಬಂದು ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಜಯಘೋಷ ಕೂಗಿದರು. ಹೊಸೂರು, ಇಂಗಳಗಿ, ಮಾಠೊಳ್ಳಿ, ಚಿವಟಗುಂಡಿ, ದೊಡ್ಡವಾಡ, ಬೆಳವಾಡಿ ಸೇರಿದಂತೆ ಸುತ್ತಮುತ್ತಲಿನ ಸಹಸ್ರಾರು ಯುವಕರು ದ್ವಿಚಕ್ರ ವಾಹನದಲ್ಲಿ ಬಂದು ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ದೇಶಾಭಿಮಾನ ಮೆರೆದರು. 75ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಗುಬ್ಬಿ ಪಟ್ಟಣದಲ್ಲಿ 3 ದಿನಗಳಿಂದ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ತಹಶೀಲ್ದಾರ್ ಬಿಆರತಿ ಧ್ವಜಾರೋಹಣ ಮಾಡುವ ಮೂಲಕ 75ನೇ ಸ್ವಾತಂತ್ರ್ಯದ ದಿನಾಚರಣೆಗೆ ಚಾಲನೆ ನೀಡಿದರು.
ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರಪಂಚದಲ್ಲಿಯೇ ಭಾರತದಂತಹ ಐತಿಹಾಸಿಕ ವೈವಿಧ್ಯಮಯ ದೇಶ ಮತ್ತೊಂದಿಲ್ಲ. ಸ್ವಾತಂತ್ರ್ಯವನ್ನು ಪಡೆಯಲು ತ್ಯಾಗ ಬಲಿದಾನವನ್ನು ಮಾಡಿದಂತಹ ಪ್ರತಿಯೊಬ್ಬರಿಗೂ ಹೆಮ್ಮೆಯ ದಿನವಾಗಿತ್ತು. ಹಿರಿಯರು ಕೊಟ್ಟಿರುವ ಸ್ವಾತಂತ್ರ್ಯ ದಿನವನ್ನು ಇಂದಿನ ಯುವಕರು ಉಳಿಸಿಕೊಂಡು ದೇಶದ ಅಭಿವೃದ್ಧಿ ಮಾಡುವ ಕಡೆ ಮುಂದಾಗಬೇಕು ಎಂದು ತಿಳಿಸಿದರು. ಇನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, 75 ವರ್ಷಗಳ ಹಿಂದೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುವಂತಹ ಸ್ವಾತಂತ್ರ್ಯ ಹೋರಾಟಗಾರರು ದೇಶಭಕ್ತರಿಂದ ನಮ್ಮ ಬದುಕು ಎಂದು ಹಸನಾಗಿದೆ. ಇಂದು ದೇಶವು ಕಾಯುತ್ತಿರುವ ಯೋಧರು, ಅನ್ನವನ್ನು ನೀಡುತ್ತಿರುವ ರೈತರು ಯಾವತ್ತಿಗೂ ಅಮರರಾಗಿದ್ದಾರೆ. ಹಿರಿಯರು ಕೊಟ್ಟಿರುವ ಸ್ವಾತಂತ್ರ್ಯ ಸಂವಿಧಾನ ಪ್ರಜಾಪ್ರಭುತ್ವವನ್ನು ನಾವೆಲ್ಲರೂ ಉಳಿಸಿಕೊಂಡು ಹೋಗಬೇಕು ಎಂದು ತಿಳಿಸಿದರು. ಮತ್ತು ನಮ್ಮ ಮಾತೃರಾಷ್ಟ್ರವನ್ನು ಕೊಡುಗೆಯಾಗಿ ಮತ್ತು ರಕ್ಷಿಸುವಲ್ಲಿ ತಮ್ಮ ಜೀವನವನ್ನು ತೊಡಗಿಸಿಕೊಂಡಿರುವ ವೀರಚೇತನಗಳು, ಧೀರ ಸೈನಿಕರು, ಸಶಸ್ತ್ರ ಪಡೆಗಳು, ಪೊಲೀಸರು ಮತ್ತು ಎಲ್ಲಾ ಭದ್ರತಾ ಪಡೆಗಳಿಗೂ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ನಮ್ಮ ರಾಷ್ಟ್ರದ ಮುನ್ನಡೆಗೆ, ಪ್ರಗತಿಗೆ ನಾವೆಲ್ಲರೂ ವೈಯಕ್ತಿಕ ಮತ್ತು ಸಾಮೂಹಿಕ ನೆಲೆಯಲ್ಲಿ ನಮ್ಮದೇ ಕೊಡುಗೆ ನೀಡಬೇಕಿದೆ. ಜಾತೀಯತೆ, ಭ್ರಷ್ಟಾಚಾರ, ಮೂಢನಂಬಿಕೆಗಳು ಇತ್ಯಾದಿ ಅನಿಷ್ಟಗಳನ್ನು ತೊಳೆದು ಹಾಕಬೇಕಿದೆ. ಕಾನೂನು ನಿಯಮಗಳನ್ನು ಅತ್ಯಂತ ಗೌರವದಿಂದ ಪಾಲಿಸಬೇಕಾಗಿರುವುದು ನಮ್ಮೆಲ್ಲರ ಶ್ರೇಷ್ಠ ಸಂವಿಧಾನದ ಭಾಗವಾಗಿರುತ್ತದೆ. ನಮ್ಮ ದೇಶ ನಮಗಾಗಿ ಏನು ಮಾಡಿದೆ ಎಂದು ಯೋಚಿಸುವುದರ ಹೊರತು ನಾವು ನಮ್ಮ ದೇಶಕ್ಕಾಗಿ ಏನು ಮಾಡಬೇಕು ಎಂಬ ಆಲೋಚನೆ ಮಾಡುವುದೇ ಪ್ರತಿಯೊಬ್ಬ ನಾಗರಿಕರ ಮುಖ್ಯ ಧ್ಯೇಯವಾಗಿರುತ್ತದೆ. ಕೋವಿಡ್ ನಿಯಂತ್ರಣ, ಪ್ರಕೃತಿ ವಿಕೋಪ ಹೀಗೆ ಹಲವು ಅಡಕು ತೊಡಕುಗಳನ್ನು ನಾವು ಎಲ್ಲ ಸರ್ಕಾರಿ ನೌಕರರುಗಳು, ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಅಮೂಲ್ಯ ಸೇವೆಯನ್ನು ಸಲ್ಲಿಸುತ್ತಾರೆ. ಮತ್ತು ಉಡುಪಿ ತಾಲೂಕು ಮೈಸೂರು. ಇನ್ನು ಶಾಲಾ ವಿದ್ಯಾರ್ಥಿಗಳಿಂದ ಪೊಲೀಸ್, ಎನ್ಸಿಸಿಯಿಂದ ಕವಾಯಿತು ನಡೆಸಲಾಯಿತು. ಶಾಲಾ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಅತ್ಯಂತ ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ವಾತಾವರಣ ಇರ್ತಕ್ಕಂಥದ್ದು, ಅಂತ ಒಂದು ಸುಂದರ ವಾತಾವರಣದಲ್ಲಿ ಇವತ್ತು ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ದೇಶ ಕಾಯುವ ಯೋಧರು ಮತ್ತು ಅನ್ನ ನೀಡುವ ರೈತರಿಗೆ ನಾನು ಈ ಸಂದರ್ಭದಲ್ಲಿ 75 ಸ್ವಾತಂತ್ರ್ಯೋತ್ಸವದಲ್ಲಿ ಜ್ಞಾಪಿಸ್ಕೊಳ್ಳಿಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ 1947 ಪೂರ್ವದಲ್ಲಿ ಹೊಸದೊಂದು ನಕ್ಷತ್ರ ಉದಯವಾಯಿತು. ಅದು ಇಂದು ಎಣ್ಣೆಯಿಂದ ಬೀಗಿದ್ದವರು ಪಂಡಿತ್ ಜವಾಹರಲಾಲ್ ನೆಹರು. ಯಾವುದೇ ರಕ್ತಪಾತವಿಲ್ಲದೆ ಸ್ವತಂತ್ರ ಗಳಿಸಿದ ನಮ್ಮ ದೇಶದ ಸಾಧನೆ ವಿಶ್ವದ ಇತಿಹಾಸದಲ್ಲಿ ಮಹತ್ವದ ಬೆಳೆಯುತ್ತದೆ. ಇದು ರಕ್ತರಹಿತ ಕ್ರಾಂತಿ. ನಾವು ದೇಶಕ್ಕಾಗಿ ಸಾಯಲು ಸಿದ್ಧವಾಗಿಲ್ಲದಿದ್ದರೂ ದೇಶಕ್ಕಾಗಿ ಬದುಕಬಹುದು. ಸ್ವತಂತ್ರೋತ್ಸವ ಯುಗದಲ್ಲಿ ನಿಂತಿದವರು ನಾವು. ಈ ಪೀಳಿಗೆಯ ಸ್ವತಂತ್ರ ಸೇನಾನಿಗಳು ಮಾಡಿದ ತ್ಯಾಗ ಬಲಿದಾನಗಳು ತಿಳಿದಿಲ್ಲ. ದೇಶ ನಮಗೇನು ನೀಡಿದೆ ಎಂದು ಕೇಳುವ ಯುವ ಜನತೆಗೆ ಜಾಗೃತಿ. ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಪರಮೇಶ್ವರಯ್ಯ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಣ್ಣಪ್ಪಸ್ವಾಮಿ, ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪ್ರಸನ್ನ ಅಮುಕ್ ಟಿವಿ, ದೊಡ್ಡಗುಣಿ. ಗುಂಡ್ಲುಪೇಟೆ ಪಟ್ಟಣದಲ್ಲಿ ಎತ್ತ ನೋಡಿದರು ಮಕ್ಕಳ ಕಲರವ. ದೇಶಪ್ರೇಮದ ಗೀತೆಗೆ ಹೆಜ್ಜೆ ಹಾಕಿದ ಮಕ್ಕಳ ಸೊಬಗು ಕ್ರೀಡಾಂಗಣದಲ್ಲಿ ನೆರೆದಿದ್ದ ಜನರ ಕಣ್ಣಂಚಿನಲ್ಲಿಯೂ ಭಾವೋದ್ವೇಗ ಕಣ್ಣೀರು ಬರುವಂತೆ ಮಾಡಿತ್ತು. 76ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ವಿವಿಧ ಕಲಾ ತಂಡಗಳ ಜೊತೆಗೆ ಎಲ್ಲ ಶಾಲೆಯ ಸುಮಾರು 2000 ಹೆಚ್ಚು ಮಕ್ಕಳು ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆ ಹೊರಟು ದೇವರಾಜು ಅರಸು ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ಹಾಜರಾದರು. ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣ ತೊಟ್ಟು ವಿವಿಧ ಶಾಲೆಯ ಮಕ್ಕಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಎಲ್ಲರ ಗಮನ ಸೆಳೆದರು. ಪಥ ಸಂಚಲನದಲ್ಲಿ 21 ತಂಡಗಳ ಜೊತೆಯಲ್ಲಿ ಪೊಲೀಸ್ ಇಲಾಖೆ ಕೂಡ ಭಾಗವಹಿಸಿ ಗಣ್ಯರಿಗೆ ನಮನ ಸಲ್ಲಿಸಿದರು. ಧ್ವಜಾರೋಹಣವನ್ನು ತಹಸೀಲ್ದಾರ್ ಸಿಜೆ ರವಿಶಂಕರ್ ನೆರವೇರಿಸಿದರು. ಇನ್ನು ವೇದಿಕೆ ಕಾರ್ಯಕ್ರಮವನ್ನು ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು, ದೇಶಕ್ಕೆ ಸ್ವಾತಂತ್ರ್ಯ ಬರಲು ಹಲವು ಕೆಚ್ಚೆದೆಯ ಹೋರಾಟಗಾರರ ಪರಿಶ್ರಮವಿದೆ. ಅವರ ಹೋರಾಟದ ಫಲವೇ ಇಂದು ನಾವೆಲ್ಲ ಆಚರಿಸುತ್ತಿರೋ ಸ್ವಾತಂತ್ರ್ಯ ದಿನ ಎಂದರು. ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಸುರಂಗ ಹೋರಾಟ ನಡೆಯಿತು. ಅಷ್ಟೊಂದು ಜನ ಭಾಗವಹಿಸಿ ನೂರಾರು ವರ್ಷಗಳ ಕಾಲ ದಾಸ್ಯ ರೀತಿಯಲ್ಲಿ ಇದ್ದಂತ ನಮ್ಮ ಭಾರತ ದೇಶದ
ಪ್ರಜೆಗಳ ಸಂಕೋಲೆಯನ್ನು ಬಿಡಿಸುವ ನಿಟ್ಟಲ್ಲಿ, ಈ ದೇಶಕ್ಕೆ ಸ್ವತಂತ್ರ ತರುವ ನಿಟ್ಟಲ್ಲಿ ಅನೇಕ ಜನ ತಮ್ಮನ್ನ ತಮ್ಮ ಅರ್ಪಣೆಯನ್ನು ಮಾಡಿಕೊಂಡಿದ್ದಾರೆ. ಅನೇಕ ಜನ ನೆತ್ತರನ್ನು ಅರಿಸಿರುವಂಥದ್ದನ್ನು ನಾವು ಕೇಳಿದ್ದೀವಿ. ಅನೇಕ ಜನ ತಮ್ಮ ಬಲಿದಾನಗಳನ್ನು ಮಾಡಿರುವಂಥದ್ದನ್ನು ನಾವು ಕೇಳಿದ್ವಿ. ಅಂತ ಮಹನೀಯರನ್ನ ನಾವು ನೆನಪು ಮಾಡ್ಕೋಬೇಕಾಗಿರುವಂಥದ್ದು ಅದೆಲ್ಲರ ಆದ್ಯ ಕರ್ತವ್ಯ. ಆವತ್ತು 75 ವರ್ಷ ಹಿಂದೆ ಅಷ್ಟೊಂದು ದೊಡ್ಡ ಸಂಗ್ರಾಮಗಳು ನಡೆಯಲಿಲ್ಲ, ಹೋರಾಟಗಳು ನಡೆಯಲಿಲ್ಲ, ಸತ್ಯಾಗ್ರಹಗಳು ನಡೆಯಲಿಲ್ಲ ಅಂತಂದಿದ್ರೆ ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು. ಇನ್ನು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದವರಿಗೆ ಸನ್ಮಾನ ಕಾರ್ಯ ನಡೆಯಿತು. ವಿವಿಧ ಶಾಲೆಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿಸಿಕೊಟ್ಟರು. ವಿವಿಧ ಇಲಾಖೆಗಳಿಂದ ಹಲವಾರು ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ತಿಳಿಸಲು ವಸ್ತು ಪ್ರದರ್ಶನ ಏರ್ಪಡಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸಿಜೆ ರವಿಶಂಕರ್, ಇಒ ಶ್ರೀಕಂಠರಾಜೇ ಅರಸ್, ಪುರಸಭಾ ಅಧ್ಯಕ್ಷೆ ದೀಪಿಕಾ ಅಶ್ವಿನ್, ಪುರಸಭಾ ಸದಸ್ಯರು, ಶಿಕ್ಷಕರು ಭಾಗವಹಿಸಿದರು. ಶಿವಕುಮಾರ್ ಅಮುಕ್ಟಿವಿ, ಗುಂಡ್ಲುಪೇಟೆ. 75ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಅಮೃತ ನಿರ್ಮಲ ನಗರ ಯೋಜನೆಯಡಿಯಲ್ಲಿ ಆಯ್ಕೆ ಮಾಡಬೇಕಾಗಿರುವ ಕರ್ನಾಟಕ ರಾಜ್ಯದ 75 ನಗರ ಸ್ಥಳೀಯ ಸಂಸ್ಥೆಗಳ ಪೈಕಿ ಚಿಕ್ಕಬಳ್ಳಾಪುರ ನಗರಸಭೆ ಆಯ್ಕೆಯಾಗಿದ್ದು, ಸುಮಾರು 10 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರು ಹಾಗೂ ಜಿಲ್ಲೆ ಉಸ್ತುವಾರಿ ಸಚಿವ ಎನ್ ನಾಗರಾಜು ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ವತಿಯಿಂದ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಭಾರತದ 76ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಕಾರ್ಯಕ್ರಮದ ಪ್ರಯುಕ್ತ ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ನಾಗರಾಜು ಧ್ವಜಾರೋಹಣವನ್ನು ನೆರವೇರಿಸಿ ಜಿಲ್ಲೆಯ ಜನತೆಗೆ 76ನೇ ಸ್ವಾತಂತ್ರ್ಯೋತ್ಸವ ಹಾರ್ದಿಕ ಶುಭಾಶಯಗಳು ತಿಳಿಸಿದ ಅವರು, ಇದು ನಮಗೆಲ್ಲ ಸಂತಸದ ದಿನ. ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಹುತಾತ್ಮರಿಗೆ ಮತ್ತು ಮಹಾನ್ ನಾಯಕರಿಗೆ ಗೌರವ ಸಲ್ಲಿಸಲು ಹಾಗೂ ಅವರ ಆಶಯಗಳು ಮತ್ತು ಕನಸುಗಳನ್ನು ನನಸಾಗಿಸಲು ನಾವೆಲ್ಲರೂ ಸಂಕಲ್ಪ ಮಾಡಬೇಕು ಎಂದರು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯು ಅನೇಕ ಧೀಮಂತ ವ್ಯಕ್ತಿಗಳಿಗೆ ಜನ್ಮ ನೀಡಿತು. ಈ ಪೈಕಿ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಡಾಕ್ಟರ್ ಸಿಎನ್ಆರ್ ರಾವ್ ಅವರುಗಳು ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾಗಿರುವುದು ಜಿಲ್ಲೆಯೇ ಹೆಮ್ಮೆ ಪಡುವಂತಹ ಸಂಗತಿ. ಈ ನಿಟ್ಟಿನಲ್ಲಿ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಸ್ಮರಣಾರ್ಥ ಅವರ ಹುಟ್ಟೂರಾದ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸುವ ಸುಮಾರು 10 ಕೋಟಿ ವೆಚ್ಚದ ಯೋಜನೆಯು ಪ್ರಗತಿಯಲ್ಲಿದೆ ಎಂದರು. ನಾವು ಇವತ್ತು 76ನೇ ಸ್ವಾತಂತ್ರ್ಯೋತ್ಸವ ಅಂತ ಹೇಳಿ ಏನು ಇಡೀ ದೇಶದ ಉದ್ದಗಲಕ್ಕೂ ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಕೂಡ ಈ ಅರ್ಘರ ತಿರಂಗ ಈ ಕಾರ್ಯಕ್ರಮಗಳು ಇದೇ 3 ದಿನಗಳಿಂದ ಕೂಡ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ನಗರ ಪಟ್ಟಣ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ಈ ಒಂದು ರಾಷ್ಟ್ರ ಧ್ವಜವನ್ನು ಹಾರಿಸುವುದರ ಮೂಲಕ ಇವತ್ತು ಇಂದಿನ ಯುವ ಪೀಳಿಗೆಗೆ ಈ ಮುಂದಿನ ಈ ದೇಶದ ಒಂದು ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ರೂಪಿಸಿ ಇದು ಇಡೀ ದೇಶ ಮತ್ತು ನಮ್ಮ ರಾಜ್ಯದಲ್ಲಿ ಈ ಜಿಲ್ಲೆ 2 ಜಿಲ್ಲೆಗಳು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಕೂಡ ಈ ಕಾರ್ಯಕ್ರಮ ಸಾರ್ವಜನಿಕರು ಮತ್ತು ನಮ್ಮ ಶಿಕ್ಷಣ ಇಲಾಖೆ ಮಕ್ಕಳಿಂದ ಒಂದು ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ನಾವು. ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷ ಕೆವಿ ನಾಗರಾಜ್, ನಗರಸಭೆ ಅಧ್ಯಕ್ಷ ಆನಂದರೆಡ್ಡಿ ಬಾಬು, ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ ಶಿವಶಂಕರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕನಾಯಕನಹಳ್ಳಿ ತಾಲೂಕು ಕ್ರೀಡಾಂಗಣದಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ 76ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ತಾಲೂಕು ಆಡಳಿತ ವಿಜೃಂಭಣೆಯಿಂದ ಆಚರಿಸಿತು. ಕಾನೂನು ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ ಧ್ವಜಾರೋಹಣ ನೆರವೇರಿಸಿದರು. ಪಥಸಂಚಲನ ನಡೆಸಿ ಪೊಲೀಸ್ ಇಲಾಖೆ ಹಾಗೂ ಗೃಹ ರಕ್ಷಕ ದಳ ಹಾಗೂ ಶಾಲಾ ವಿದ್ಯಾರ್ಥಿಗಳ ತಂಡಗಳಿಂದ ಧ್ವಜವಂದನೆ ಸ್ವೀಕರಿಸಿದರು. ನ
ನಂತರ ಮಾತನಾಡಿದ ಜಿಸಿ ಮಾಧುಸ್ವಾಮಿ, ಅಮೃತ ಮಹೋತ್ಸವದ ಸಂದೇಶವು ನಾಡಿನ ಎಲ್ಲ ನಾಗರಿಕರ ರಾಷ್ಟ್ರಪ್ರೇಮ, ದೇಶಭಕ್ತಿ, ಈ ಅಮೃತ ಕ್ಷಣಗಳಿಗೆ ಸಾಕ್ಷಿಯಾಗಲಿದೆ. ರಾಜ್ಯವನ್ನು ಆಳಿದ ಎಲ್ಲ ಮುಖ್ಯಮಂತ್ರಿಗಳು ತಮ್ಮದೇ ಆದ ಕೊಡುಗೆಗಳನ್ನು ರಾಜ್ಯಕ್ಕೆ ನೀಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇನ್ನು 75 ವರ್ಷಗಳಲ್ಲಿ ದೇಶ ಅನೇಕ ಸಾಧನೆಯನ್ನು ಮಾಡಿದೆ. ಬಾಹ್ಯಾಕಾಶದಲ್ಲಿ ನಮ್ಮ ದೇಶ ಮುಂದಿದೆ. ನಮ್ಮ ಕೇಂದ್ರ ರಾಜ್ಯ ಸರ್ಕಾರಗಳಿಂದ ಅಮೃತ ಯೋಜನೆ ಅಡಿಯಲ್ಲಿ ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ. ಹಲವರ ತ್ಯಾಗ ಬಲಿದಾನಗಳ ನಿಸ್ವಾರ್ಥದಿಂದ ಸ್ವಾತಂತ್ರ್ಯಕ್ಕಾಗಿ ದುಡಿದು ಪ್ರತಿಯೊಬ್ಬರಿಗೂ ಗೌರವ ಸಲ್ಲಿಸೋಣ ಎಂದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಯೋಧ ಮಿಲಿಟರಿ ಶಿವಣ್ಣರನ್ನು ತಾಲೂಕು ಆಡಳಿತದಿಂದ ಸನ್ಮಾನಿಸಲಾಯಿತು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶಾಲಾ ವಿದ್ಯಾರ್ಥಿಗಳು ಕಲಾ ತಂಡ ಜಾಥಾ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಬಿ ಲಕ್ಕಪ್ಪ, ತಹಸೀಲ್ದಾರ್ ಬಿ ತೇಜಸ್ವಿನಿ, ಪುರಸಭಾ ಅಧ್ಯಕ್ಷೆ ಪುಷ್ಪ, ಉಪಾಧ್ಯಕ್ಷ ಲಕ್ಷ್ಮಿ, ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಇಒ ವಸಂತಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಚಂದ್ರಶೇಖರ್, ಅಮ್ಮೋಕ್ ಟಿವಿ, ಚಿಕ್ಕನಾಯ್ಕನಹಳ್ಳಿ. ದೇಶ 75ನೇ ಸ್ವಾತಂತ್ರ್ಯೋತ್ಸವ ಆಚರಿಸುತ್ತಿದ್ದು ಇದರ ನಿಮಿತ್ತ ಬೆಳಗಾವಿ ಜಿಲ್ಲೆ ಮಾಜಿ ಸೈನಿಕರ ಸಂಘ, ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ವರ್ತಕರ ಸಂಘದಿಂದ ಖಾನಾಪುರ ತಾಲೂಕಿನ ಬೀದಿಯಲ್ಲಿ ಪಥಸಂಚಲನ ಮೂಲಕ ಧ್ವಜಾರೋಹಣ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಕರ್ವೆ ಖಾನಾಪುರ ತಾಲೂಕು ಅಧ್ಯಕ್ಷ ಪಾದನಕಟ್ಟಿ, ದೇಶ 75ನೇ ಅಮೃತ ಮಹೋತ್ಸವ ಆಚರಿಸುತ್ತಿದ್ದು ಮೋದಿಯವರ ಆದೇಶದಂತೆ ಮನೆ ಮನೆ ತಿರಂಗ ಅಭಿಯಾನ ಯಶಸ್ಸು ಕಂಡಿದೆ. ಪ್ರತಿ ವರ್ಷವೂ ಇದೇ ತರಹ ಆಚರಣೆ ಮಾಡುತ್ತೇವೆ ಎಂದರು. ಇನ್ನು ಈ ವೇಳೆ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಹಜರತ್, ವರ್ತಕರ ಸಂಘದ ಅಧ್ಯಕ್ಷರಾದ ವಿಠಲ ಮಳಕ ಮತ್ತು ಉಳವಿ ಮಠದ ಶ್ರೀಗಳು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಇಡೀ ಗ್ರಾಮದಲ್ಲಿ ಒಂದು ಇತಿಹಾಸವನ್ನು ಬರೆದಂತಹ, ಸುವರ್ಣಾಕ್ಷರದಿಂದ ಇತಿಹಾಸ ಬರತಕ್ಕಂತಹ ದಿನ ಎಂದು ನಾವು ಎಲ್ಲರೂ ಹೇಳುವಂಥದ್ದು. ಮಾನ್ಯ ಪ್ರಧಾನಮಂತ್ರಿಗಳ ಆದೇಶದ ಮೇರೆಗೆ ಅಮೃತ ಮಹೋತ್ಸವವನ್ನು ಇಡೀ ಗ್ರಾಮದಲ್ಲಿ ವಿಜೃಂಭಣೆಯಿಂದ, ಮಾಜಿ ಸೈನಿಕರ ಉತ್ಸಾಹದಿಂದ, ಮಾಜಿ ಸೈನಿಕರ ಸಂಘಟನೆಯಿಂದ ಹಾಗೂ ರಕ್ಷಣಾ ವೇದಿಕೆ ಹಾಗೂ ಸಾಯಿ ವರ್ತಕರ ಸಂಘದ ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರನ್ನೊಳಗೊಂಡು ಇಡೀ ಗ್ರಾಮದ ಹಿರಿಯರು ಹಾಗೂ ಎಲ್ಲ ಬಂಧು ಭಗಿನಿಯರು ಕೂಡಿ ಇವತ್ತು ವಿಜೃಂಭಣೆಯಿಂದ ಈ ಸಂಗೊಳ್ಳರಾಯನ ವೃತ್ತದಲ್ಲಿ ನಾವು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ನಾವು ಮುಂಬರುವ ದಿನಗಳಲ್ಲಿ ಪ್ರತಿ ಆಗಸ್ಟ್ 15 ಹಾಗೂ ಜನವರಿ 26 ಗಣರಾಜ್ಯೋತ್ಸವ ದಿನದಂದು ಮಾಜಿ ಸೈನಿಕರ ಸಹಯೋಗದೊಂದಿಗೆ ನಾವು ಪ್ರತಿ ವರ್ಷ ಇಲ್ಲಿ ನಾವು ಆಚರಿಸ್ತೀವಿ ಅಂತ ಹೇಳಿ ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ಎಲ್ಲ ಜನರಿಗೆ ನಾವು ಈ ವೇದಿಕೆ ಮುಖಾಂತರ ತಿಳಿಸಲಿಕ್ಕೆ ಇಷ್ಟಪಡ್ತೀವಿ. 25ನೇ ಸ್ವಾತಂತ್ರ್ಯೋತ್ಸವವನ್ನು ಅಸೋಸಿಯೇಷನ್ ಬಿಡಿ ಇವರಿಗೆ ಎಲ್ಲ ಬಿಡಿ ಗ್ರಾಮದ ಹಿರಿಯರು, ಸಾಯಿ ವರ್ತಕರ ಸಂಘ, ಕರ್ನಾಟಕ ರಕ್ಷಣಾ ವೇದಿಕೆಯವರು ಮತ್ತು ಗುರುಹಿರಿಯರು ಮತ್ತು ಶಿಕ್ಷಕರು ಎಲ್ಲರೂ ನಮ್ಮ ಸಹಕಾರ ಕೊಟ್ಟು ಇವತ್ತಿನ ದಿವಸ ಒಂದು ಒಳ್ಳೆಯ ನಿರ್ಧಾರ ತೊಗೊಂಡು ಧ್ವಜ ಹಾರಿಸಲಿಕ್ಕೆ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ಬಿಡಿ ಗ್ರಾಮದವರಿಗೆ. ಇತ ಬೈಲಹೊಂಗಲ ತಾಲೂಕಿನ ಸಿದ್ದಸಮುದ್ರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣವನ್ನ ಮಾಡಲಾಯಿತು. ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ವಿಠಲ, ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ವಿಠಲ ದೂಪದಾಳ ಧ್ವಜಾರೋಹಣ ನೆರವೇರಿಸಿದರು. ನಂತರ ಶಾಲೆಯ ಮಕ್ಕಳು ಮತ್ತು ಶಾಲೆಯ ಶಿಕ್ಷಕರು ಸ್ವಾತಂತ್ರ್ಯೋತ್ಸವದ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಶಾಲೆಯ ಎಲ್ಲಾ ಮಕ್ಕಳು ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧೀಜಿಯವರು ಹೀಗೆ ಇನ್ನೂ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳನ್ನು ಧರಿಸಿ ಗ್ರಾಮದ ಪ್ರಮುಖ ರಸ್ತೆಗಳ ಮೂಲಕ ಪೆರೇಡ್ ಮಾಡುವುದರೊಂದಿಗೆ ಸ್ವಾತಂತ್ರ್ಯೋತ್ಸವ ಮೆರುಗನ್ನು ಹೆಚ್ಚಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಿದ್ದಪ್ಪ ನಂದಿಹಳ್ಳಿ, ವಿಠಲ್ ಬಾಗನ್ನವರ್, ಸಿದ್ದಪ್ಪ ಕಂಬಾರ್, ಗುಲ್ಲುಬೇಗ ಮುಲ್ಲಾ, ಬಸಪ್ಪ ಕರಿಕಟ್ಟಿ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ಬೆಳಗಾವಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.